ಮಾಡ್ತಾ ಬಂದಾಗ ನೆಕ್ಸ್ಟ್ ಡೇ ಅಮೃತವರ್ಷಿಣಿ ಮಾಡ್ಬಿಟ್ರಿ ಸಿಕ್ತು ಅಲ್ಲ ಸಿಕ್ತು ಸಿಕ್ತ ಅದಾದ್ಮೇಲೆ ಪ್ಯಾರಲಲ್ ಆಗಿ ಹುಡುಗಿರು ತುಂಬಾ ಜನ ಸಿಕ್ತರು ನನಗೆ ಗೊತ್ತಿರ ಹಾಗೆ ಹೌದೌದು ಅದನ್ನ ಹೇಳಿ ಅದೇನ್ ಗೊತ್ತಾ ಸಿಕ್ಕಾಬಿಟ್ಟೆ ಸಿಕ್ಕಿದ್ರು ಅಭಿಮಾನ ಪ್ರೀತಿಯಿಂದ ಪಕ್ಕದಲ್ಲೇ ಕಾಂಪಿಟೇಟರ್ಸ್ ಇರ್ತಾರೆ ಅದು ಹೇಗಂದ್ರೆ ಸರಿ ನಾನು ನೋಡಿದೆ ಯಾಕಪ್ಪ ಸರಿ ಓಕೆ ಅದೇನ ಹೇಳ್ತಲ್ಲ ಬಡವ ನೀನು ಮಡಗ್ದಂಗಿರ್ಬಿಟ್ಟು ಆಮೇಲೆ ಎಲ್ಲಾರು ಕಾಂಟ್ಯಾಕ್ಟ್ ಎಲ್ಲ ಇರ್ತದೆ ಮ್ಯೂಸಿಕ್ ಮಾಡಿದ್ರಲ್ವಾ ಸುಮಾರು ಒಂದು 50 ಸಿನಿಮಾ ಮಾಡ್ಬಿಟ್ಟಿದ್ರಿ ಈಗ 40 ರಿಂದ 50 ಸಿನಿಮಾ ಆಗ್ಬಿಟ್ಟು ಮ್ಯೂಸಿಕ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಮ್ಯೂಸಿಕ್ ಅಲ್ಲಿ ಯಶಸ್ ಕಾಣಲಿಲ್ಲ ಅಂತ ಅನ್ಸುತ್ತ ಈಗ ನಾನ್ ಮಾಡೋ ಕೆಲಸದಲ್ಲಿ ನನಗೆ ತೃಪ್ತಿ ಇರಲಿಲ್ಲ ಅಂದ್ರೆ ನನಗದು ಯಶಸ್ ಕಾಣಲಿಲ್ಲ ಅನ್ಸುತ್ತೆ ನನ್ನ ಕೆಲಸ ನನಗೆ ತೃಪ್ತಿ ಇದ್ದು ಸಿನಿಮಾ ಜಯ ಗಳಿಸಲಿಲ್ಲ ಅಂತಂದಾಗ ಬೇರೆ ಬೇರೆ ಕಾರಣ ಆಗುತ್ತೆ ಫಾರ್ ಎಕ್ಸಾಂಪಲ್ ಸೆಂಟಿಮೆಂಟ್ ಪಿಕ್ಚರ್ಗಳ ಪರಾಕಾಷ್ಠೆ ಇದ್ದಾಗ ನಾನು ತಾಯಿ ಕುಟ ಸೀರೆ ಮ್ಯೂಸಿಕ್ ಮಾಡಿದೆ ಆ ಸಿನಿಮಾ ರಿಲೀಸ್ ಆಗೋ ವೇಳೆಗೆ ಸೆಂಟಿಮೆಂಟ್ ಟ್ರೆಂಡ್ ಹೊರಟೋಗಿತ್ತು ಸಿನಿಮಾ ಫ್ಲಾಪು ಆಕ್ಷನ್ ಪಿಕ್ಚರ್ ಟ್ರೆಂಡ್ ಇದ್ದಾಗ ಮಹಾಭಾರತ ಅಂತ ವಿನೋದ್ ರಾಜ್ ಅವ್ರ ಸಿನಿಮಾಗೆ ಮ್ಯೂಸಿಕ್ ಮಾಡಿದೆ ಈ ಸಿನಿಮಾ ರಿಲೀಸ್ ಆಗೋಷ್ಟಲ್ಲಿ ಆಕ್ಷನ್ ಪಿಕ್ಚರ್ ಟ್ರೆಂಡ್ ಹೊರಟೋಗಿತ್ತು ಕಲ್ಯಾಣಿ ಅಂತ ಒಂದು ಸೆಮಿ ಕ್ಲಾಸಿಕಲ್ ಪಿಕ್ಚರ್ ಮಾಡಿದೆ ಅದು ಜನಕ್ಕೆ ಬೇರೆ ರೀತಿಯಲ್ಲಿ ಹೊರಟೋಯ್ತು ನಮ್ಮ ಪ್ರಯೋಗಗಳೆಲ್ಲ ವೇಸ್ಟ್ ಆಗೋಯ್ತು ಇಂಥ ಟೈಮಲ್ಲಿ ನಾವು ಯಾವುದನ್ನ ಭರವಸೆ ಇಟ್ಕೊಳ್ಳೋದು ಆ ಟೈಮಲ್ಲಿ ಚಂದ್ರಮುಖಿ ಪ್ರಣಸಿಗೆ ಬಂತು ಆಮೇಲೆ ಬೇರೆ ಬೇರೆ ತರಣಂ ತರಣಂ ಅದು ಇದು ಬೇರೆ 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 ಸಿನಿಮಾಗಳು ಬಂತು ಇಲ್ಲಿ ನನಗನ್ಸಿದ್ದು ಒಂದೇ ನಾವು ಯಾವುದನ್ನು ನಮ್ಮ ಕ್ಯಾಲ್ಕುಲೇಟರ್ ಪ್ರಕಾರ ನಾವು ಲೆಕ್ಕ ಮಾಡೋಕ್ಕಾಗಲ್ಲ ಅನ್ನೋ ಸತ್ಯ ಅಂತ ನನಗೆ ಅರ್ಥ ಆಗೋಯ್ತು ನಮ್ಮ ಕ್ಯಾಲ್ಕುಲೇಟರ್ ಪ್ರಕಾರ ಯಾವುದು ನಡೆಯೋದಿಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು ಏನು ನಡೀಬೇಕು ಏನಾಗಬೇಕು ಎಲ್ಲವೂ ದೇವರ ಚಿತ್ತ ದೇವರಿಚ್ಛೆ ಅದನ್ನಂತೂ ನಂಬ್ತೀನಿ ನಾನು ನಿರಾಸೆ ಖಂಡಿತ ಇಲ್ಲ ನನಗೆ ಯಾಕೆಂದರೆ ಈಗ ಒಂದು 2 ವರ್ಷಕ್ಕೆ ಮುಂಚೆ 2 ವರ್ಷದ ಈಚೆಗೆ ನಾನು ತಲೆ ಕೂಡ ಬಚ್ಕೋತಾಯಿಲ್ಲ ನಮ್ಮಲ್ಲಿ ಬಾಚಣಿಗೇನೂ ಇಲ್ಲ ಆ ಮಟ್ಟಕ್ಕೆ ನಾನು ಬಿಸಿ 2 ವರ್ಷಕ್ಕೆ ಮುಂಚೆ 3 ವರ್ಷ ಅಜ್ಞಾತವಾಸದಲ್ಲಿದ್ದೆ ನಾನು ಪಕ್ಕದಲ್ಲಿದ್ದವರು ನಾನು ಏನಂತ ಕೇಳ್ತಿರಲಿಲ್ಲ ಆ ಟೈಮಲ್ಲೂ ಪ್ರತಿನಿತ್ಯ 4ರಿಂದ 5 ಟ್ಯೂನ್ ಕಂಪೋಸ್ ಮಾಡ್ತಿದ್ದೆ ಪ್ರತಿನಿತ್ಯ ಒಂದು 2 ಪದ್ಯಗಳನ್ನ ಬರೀತಿದ್ದೆ ಒಂದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೆ ಸುಮ್ಮನೆ ಕೂರಲೇ ಇಲ್ಲ ಸೊ ನನ್ನ ದೃಷ್ಟಿಯಲ್ಲಿ ನಾನು ಗೆದ್ದೇ ಇದ್ದೆ ಬಟ್ ಜಗತ್ತಿಗೆ ನಾನು ಬೇಕಿರಲಿಲ್ಲ ಹಾಗಾಯ್ತು ನಿರಾಸೆ ಅಂತ ನಾನು ಅನ್ಕೊಳ್ಳಲ್ಲ ಯಾಕೆಂದ್ರೆ ಹೀಗೆ ಆಗ್ಬೇಕು ಅಂತ ನಾನು ಬಂದಿಲ್ಲ ಬಂದು ಏನು ಬಂದಿದೆ ಅದರಲ್ಲಿ ನನ್ನ ಖಂಡಿತ ತೃಪ್ತಿ ಇದೆ ನನಗೆ ದೇವ್ರಿಗೆ ಏನು ಇಚ್ಛೆ ಇದೆಯೋ ಜಗತ್ತಿಗೆ ಏನು ಇಚ್ಛೆ ಇದೆಯೋ ಹಾಡೇ ಬರೆಸ್ಬೇಕು ಅಂತ ಅವ್ರು ಇಷ್ಟ ಇದೆಯಾ ಬರೆಸ್ತಾರೆ ಮ್ಯೂಸಿಕ್ ಮಾಡಿಸ್ಬೇಕು ಇಷ್ಟ ಇದೆಯಾ ಮಾಡಿಸ್ತಾರೆ ಚಂದ್ರಮುಖಿ ಇವೆಲ್ಲ ಆದಂತ ಸಂದರ್ಭದಲ್ಲಿ ನಾನು ನಿಮ್ ಜೊತೆ ಬಹಳಷ್ಟು ಒಡನಾಟದಲ್ಲಿ ಇದ್ದೀನಿ ಆಗ್ಲಿಲ್ಲ ತುಂಬಾ ಜನ ಫೋನ್ಗಳು ಮಾಡ್ತಿದ್ರು ಇದೆಲ್ಲ ಇತ್ತು ನನಗೆ ಆ ಕತೆ ಹೇಳಿ ಯಾಕೆಂದ್ರೆ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ಅರ್ಥ ಮಾಡ್ತೀನಿ ಹೇಳಿ ಆ ಟೈಮಲ್ಲಿ ನಮ್ಮ ಮನೇಲಿ ಟೆಲಿಫೋನ್ ಇರ್ಲಿಲ್ಲ ಆ ಟೈಮಲ್ಲಿ ಲ್ಯಾಂಡ್ ಲೈನ್ ಇತ್ತು ಲ್ಯಾಂಡ್ ಲೈನ್ ಹೇಳ್ತಾ ಇದ್ರು ಆ ಟೈಮಲ್ಲಿ ನಮ್ಮ ಆತ್ಮೀಯರೊಬ್ಬರ ಮನೆಯಲ್ಲಿ ಫೋನ್ ನಂಬರ್ ಅದನ್ನ ಎಲ್ಲರೂ ಕೊಟ್ಟು ಯಾರಾದ್ರೂ ಬಂದು ಅಲ್ಲಿಗೆ ಫೋನ್ ಮಾಡಿ ಅವ್ರಿಗೆ ಏ ನಂಗೆ ಫೋನ್ ಬಂತು ನೋಡು ಅಂತ ಹೇಳೋ ಟೈಮಲ್ಲಿ ನಾನು ಫೋನ್ ತಗೊಂಡು ಹೊಸದು ಹೆಂಗ ಅಷ್ಟು ಜನ ಫೋನ್ ಮಾಡ್ಬಿಡ್ತಾರೆ ನಂಗೆ ಗೊತ್ತಿಲ್ಲಪ್ಪ ಅವಾಗ ಅವಾಗ ಹೋಗ್ತಾ ಇದ್ರಿ ಇವರೇ ಬ್ಲಾಕ್ ಕಾಲ್ ಮಾಡಿ 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 ಇಲ್ಲ ಇನ್ನು ತಮಾಷೆ ಕೇಳಿದೆ ಆಮೇಲೆ ಒಂದು ಅವಾಗ ಎಲ್ಲರಿಗೂ ನನಗೆ ತಿಳಿದ ಮಟ್ಟಿಗೆ ಕಲೆ ಹಸಿವು ಎಲ್ಲರಿಗೂ ಇದೆ ಏನೋ ಒಂದು ಹೊಸದ್ ಬೇಕು ಅನ್ನೋ ಹಸಿವು ಎಲ್ಲರಿಗೂ ಇದೆ ಒಂದು ಸ್ವತಂತ್ರ ಇತ್ತು ಅಂತ ನನ್ನ ಭಾವನೆ ಹೆಂಗಂದ್ರೆ ನೀನು ಕೆಲಸ ಮಾಡ್ತೀಯ ಅವ್ರ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಅಂದಾಗ ಅವ್ರ ಕೈಗೆ ಅದು ಕೊಟ್ಟಿದ್ದೀವಿ ಅವ್ರು ಚೆನ್ನಾಗಿ ಮಾಡ್ತಾರೆ ನಂಬಿಕೆ ನನಗಿದ್ರೆ ಅವ್ನು ಚೆನ್ನಾಗಿ ಮಾಡ್ತಾರೆ ಅಲ್ವಾ ನಿನ್ ಕೈ ಗನ್ ಕೊಟ್ಬಿಟ್ಟೆ ಎಲ್ಗುರಿಡು ಎಲ್ಗುರುಡಿ ಎಲ್ಗುರುಡಿ ಗುರಿಡು ಅಂದರೆ ಯಾವ ಗುರಿನೂ ಆಗೋದಿಲ್ಲ ಅದಕ್ಕೆ ಆ ನಂಬಿಕೆಗಳು ಆವಾಗಿತ್ತು ಹಾಗಾಗಿ ನಂಗೆ ಒಳಗಿದ್ದ ಭಾವನೆಗಳಿಗೆ ಒಂದು ರೂಪುರೇಷೆ ಸಿಕ್ಕಿತ್ತು ಅದನ್ನು ಬರೆಯೋ ಅವಕಾಶಗಳಾಯಿತು ಅದೆಲ್ಲ ಒಂದ್ ಕಡೆ ಈಗ ಈಗ ನಾನು ಹೇಳ್ತೀನಿ ಈಗ ನಂದು ಎಷ್ಟು ಸಾಂಗ್ ಆಗಿರ್ಬೋದು ಒಂದು 3000 ಅನ್ಕೊಳ್ಳೋಣ 3000 ಹಾಡು ಈಗಲೂ ಕೂತ್ಕೊಂಡು ಅಕ್ಷರಾಭ್ಯಾಸ ಮಾಡಿಸ್ತಾರೆ ನನಗೆ ತಪ್ಪು ಅಂತ ಹೇಳ್ತಾ ಇಲ್ಲ ನಾನೊಬ್ಬ ವಿದ್ಯಾರ್ಥಿ ನಿರಂತರ ವಿದ್ಯಾರ್ಥಿ ಸುಮ್ಮನೆ ಹೇಳ್ತಾ ಇದ್ದೀನಿ ಈಗಲೂ ಕೂಡ
ನಾನು ಸೋಜಿಗ ಅಂತ ಹೇಳಿದ್ರೆ ಸರ್ ಅದು ಜಿ ಹಾಕೋ ನನಗೆ ಇಷ್ಟ ಆಗಲಿಲ್ಲ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ. ಸೋಜಿಗಾಗೆ ಜಿ ಬದಲು ಸೋಜಗ ಅಂತ ಹಾಕ್ಬೋದಾ? ಹಾಕಕ್ಕೆ ಗೊತ್ತಿಲ್ಲ. ಹೀಗೆ ಈಗ ನಾನು ಮತ್ತೆ ಅಲ್ಲಿ ಕಾನ್ಶಿಯಸ್ ಆಗ್ತೀನಿ. ಇನ್ನೆಲ್ಲ ಒಂದು ಕಡೆ ನಾನು ಏನು ಅಂಬರ ಅಂತ ಬರ್ತಿರ್ತೀನಿ ಕಾರಣ, ಅಥವಾ ಆಕಾಶ ಅಂತ ಬರ್ತಿರ್ತೀನಿ. ಸರ್ ಈ ಆಕಾಶದಲ್ಲಿ ಶಾ ಓಕೆ, ಆಕಾ ಚೆನ್ನಾಗಿಲ್ಲ, ಅಂಬರದಲ್ಲಿ ಬರ ಓಕೆ, ಹೇಳ್ತಾ ಇದ್ದೀರಾ? ಖಂಡಿತ ಅಲ್ಲ, ಖಂಡಿತ ಅಲ್ಲ. ಹಾಡುಗಳನ್ನ ಓಕೆ ಮಾಡಿಸೋಕೆ ಬರುವಂತ ಕೆಲವು ಆತ್ಮೀಯರು. ಸೊ ನಾನು ಯಾಕೆ ಹೇಳ್ತಿದ್ದೀನಿ, ಅವ್ರುಗಳ ತುಂಬಾ ಹೆಲ್ಪ್ ಮಾಡಿರ್ತಾರೆ ಅದೆಲ್ಲ ಬೇರೆ ವಿಚಾರ, ಬೇರೆ ಬೇರೆ ರೀತಿಯಲ್ಲಿ. ನಾನು ಹೇಳೋದೇನೆಂದ್ರೆ, ಒಂದೊಂದು ಅಕ್ಷರಗಳನ್ನ ತಿದ್ದಿ 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 ನಿಮ್ ಭೂತಗಾಲ ಇಡ್ತಾ ಹೋದ್ರೆ ನಮ್ಮ ಕಾನ್ಶಿಯಸ್ ಎಲ್ಲ ಅಕ್ಷರ ಪದಗಳ ಮೇಲೆ ಹೋಗುತ್ತೆ ಹೊರತು ಭಾವದ ಮೇಲೆ ಹೋಗೋದಿಲ್ಲ. ಭಾವದ ಮೇಲೆ ಹೋಗೋದಿಲ್ಲ. ಇಂಥ ಟೈಮಲ್ಲೂ ಆ ಚಿತ್ರಕ್ಕೆ ಹಾಡು ಬರೆದು ಆ ಹಾಡು ಜನಪ್ರಿಯವಾಗಿ ಅದಕ್ಕೂ ಒಂದು ಅವಾರ್ಡ್ ಬಂತು. ಅದೇ ಆ ಉದಾಹರಣೆ ಹೇಳ್ತೀನಿ ನಾನು, ಹೋದ ವರ್ಷದ ಉದಾಹರಣೆ ಹೇಳ್ತಾರೆ ಅದು. ಆ ಹಾಡಿಗೆ ಅವಾರ್ಡ್ ಬಂತು. ಸೊ ನಾನೇನು ಹೇಳ್ತೀನಿ ಅಂದರೆ, ದಯವಿಟ್ಟು ಅವರವ್ರ ಕೆಲಸದಲ್ಲಿ ಒಂಚೂರು ನಂಬಿಕೆ ಇಡಿ, ಚೂರು ಫ್ರೀ ಬಿಡಿ. ಅವರು ಏನೋ ದಾರಿ ತಪ್ಪಿ ಬರಿತಾ ಇದ್ರೆ ನೀವು ದಾರಿ ಕರ್ಕೊಂಬನ್ನಿ ಅಷ್ಟು. ತೀರಾ ನೀವು ದುರ್ಬೀನ್ ಹಾಕ್ಬೇಡಿ, ಯಾರ ಕೆಲಸದಲ್ಲೂ ಅಷ್ಟೇ. ನೀವೇ ತಪ್ಪದಾರಿ ಇಲ್ಲದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದೇ ಅದೇ ಸರಿ ಅಲ್ಲ. ಹೀಗಾಗಿ ಅವಾಗೆಲ್ಲ ಪ್ರೇರಣೆ ಇರಲಿ. ನನಗೆ ಇನ್ನೊಂದು, ನಾನು ಹಾಡು ಬರೆಯಕ್ಕೆ ಬಂದಾಗ ಹಂಸಲೇಖ ಸರ್ ತುಂಬ, ಅದು ಅಂಬರವೇ ಅದು. ಹಂಸಲೇಖ ಸರ್ ಅನ್ನೋದು ಒಂದು ದೊಡ್ಡ ಆಲದ ಮರ, ಕಲ್ಯಾಣ್ ಭಾಳ ದೊಡ್ಡ ಹೆಸರು, ದೊಡ್ಡರಂಗೇಗೌಡರು, ಶ್ಯಾಮ್ ಸುಂದರ್ ಕುಲಕರ್ಣಿ, ಬಂಜಿರಂಗ, ಮನೋಹರ್ ಸರ್, ಹೀಗೆ ಅನೇಕ ಘಟಾನುಘಟಿಗಳಿದ್ದಂಥ ಜಾಗದಲ್ಲಿ ನಾನು ಬಂದು ಹೆಂಗೋ ನುಕ್ಕೊಂಡು ಇಲ್ಲಿವರೆಗೆ ಬಂದೆ. ನಾನು ಬಂದಾಗಿನ ಸವಾಲುಗಳು ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಏನೆಲ್ಲ ಅನುಭವಿಸ್ತಾ ಬಂದೆ ಅಂತ. ನೀವು ಬಂದಾಗ ಇದ್ದಿದ್ದೇ ಹಂಸಲೇಖ ಅವರ ಬಹಳ ದೊಡ್ಡ ಛಾಯೆ ಇಡೀ ಕನ್ನಡ ಚಿತ್ರರಂಗವನ್ನ ಅವತ್ತಿಗೂ ಇವತ್ತಿಗೂ ಅವರು ಅದೇ ಸ್ಟಾಗ್ನೆಂಟ್, ಅದೊಂದು ಸ್ಥಾವರ ಅದು. ಅದರ ಮಧ್ಯೆ ಮನೋಹರ್ ಅವರಂತಹ ಪ್ರತಿಭಾವಂತರ ಮಧ್ಯೆ ಇದೇ ಸವಾಲುಗಳಲ್ಲಿ ಅದೇ ದೊಡ್ಡರಂಗೇಗೌಡರು, ಕುಲಕರ್ಣಿ ಅವರು ಎಲ್ಲರೂ ಇದ್ದಾಗ ಮತ್ತಷ್ಟು ಹೊಸಬರುಗಳು ಬರ್ತಿದ್ದಂತ ಸಂದರ್ಭದಲ್ಲಿ ಉದಯಶಂಕರ್ ಅವರು ಕೂಡ ಇದ್ರು, ಅರಂಜೇ ಗೋಪಾಲ್ ಅವರು ಇದ್ರು, ನರಸಿಂಹ ಅವರು ಇದ್ರು. ಇವ್ರಗಳ ಮಧ್ಯೆ ಬಂದಾಗ ಈ ಹೇಗೆ ಸಾಧ್ಯ ಆಯ್ತು ಬರೀಲಿಕ್ಕೆ? ತುಂಬಾ ಸಮಂಜಸ ಅನ್ಸುತ್ತೆ ಈ ವಿಷಯ ಇಷ್ಟೇ. ನಾನು ವಿಜಯ ನರಸಿಂಹ ಅವರು ಒಂದು ಚಿತ್ರಕ್ಕೆ ಹಾಡು ಬರ್ತೀನಿ, ಭವಾನಿ ಅನ್ನೋ ಒಂದು ಚಿತ್ರಕ್ಕೆ ವಿಜಯ ನರಸಿಂಹ ಅವರು ಹಾಡು ಬರೆದ್ರು, ನಾನು ಹಾಡು ಬರ್ದೆ. ಓಕೆ. ಜಯಗೋಪಾಲ್ ಅವ್ರ ಜೊತೆ ಅವ್ರ ಕುಟುಂಬ ಜೊತೆ ಒಳ್ಳೆ ಒಡನಾಟ ಇತ್ತು. ಉದಯಶಂಕರ್ ಅವ್ರ ಪರಿಚಯ ಚೆನ್ನಾಗಿತ್ತು. ಈ ಟೈಮಲ್ಲಿ ನಾನು ಜಿ ಕೆ ವೆಂಕಟೇಶ್ ಅವರು, ರಾಜನ್ ನಾಗೇಂದ್ರ ಅವರು, ನಾಗೇಂದ್ರ ಅವರು ಇದ್ರು, ನಾಗೇಂದ್ರ ಅವರು, ಉಪೇಂದ್ರ ಕುಮಾರ್ ಅವ್ರಿಗೂ ಹಾಡು ಬರ್ದೆ, ವಿಶ್ವಾಮಿತ್ರ ಅನ್ನೋ ಒಂದು ಚಿತ್ರಕ್ಕೆ ಎಲ್ಲ ಹಾಡುಗಳನ್ನ ಬರ್ದೆ, ವಸಂತ್ ಕುಮಾರ್ ಪಾಟೀಲ್ ಅವ್ರನ್ನ, ಸಿನಿಮಾ ಬಂದಿಲ್ಲ ಅದ್ರೆಲ್ಲ ಹಾಡು ಬರ್ದೆ, ರಾಜ ನಾಗೇಂದ್ರ ಅವ್ರ ಮ್ಯೂಸಿಕ್ ಗೆ ಬರ್ದಿದೆ, ಮತ್ತೆ ಎದೆ ತುಂಬಿ ಹಾಡು ಅನ್ನೋದು ಟೈಟಲ್ ಸಾಂಗ್, ಎದೆ ತುಂಬಿ ಹಾಡು ಅನ್ನೋದು ಬರ್ದಿದೆ. ಹೀಗೆಲ್ಲ ಇದ್ದಾಗ ನನಗೆ ಸಪೋರ್ಟ್ ಆಗಿದ್ದು ಏನಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಗತ್ತೆ. ನನ್ನ ವಯಸ್ಸು ಎಲ್ಲರ ಗಮನದಲ್ಲಿ, ಆ ಚಿಕ್ಕಡಿಗೆ ಏನೋ ಬರೀತಾನ, ಆ ಚಿಕ್ಕಡಿಗೆ ಏನೋ ಬರೀತಾನ ಅಂತ ಬಂತು ಪಾಯಿಂಟ್ ಅಲ್ಲಿ. ಇದ್ದವರೆಲ್ಲ ದೊಡ್ಡ ಸಾಧಕರು, ಚಿಕ್ಕಡಿಗೆ ಬರೀತಾನೆ, ಚಿಕ್ಕಡಿಗೆ ಬರೀತಾನೆ ಅಂತ ಅಂದಾಗ, ಏ ಹುಡುಗ ಏನು ಬರ್ತೇನೆ ನೋಡೋಣ ಅಂತ ಒಂದು ವೇದಿಕೆಗೆ ನಾನು ಕರೆದಿದ್ರು. ಅಮೃತರ್ಶನ್ ಹಿಟ್ ಆಗಿತ್ತು ಆ ವೇದಿಕೆ, ಬಂದ ತಕ್ಷಣ ನಾನು ಹೋಗಿ ನಿನ್ನ ಕೈ ಕಟ್ಕೊಂಡು ನಿಂತಿದ್ದೀನಿ ಅಲ್ಲಿ. ಈ ಥರ ಎಲ್ಲ ನೋಡ್ತಾ ಇದ್ದಾರೆ, ಯಾರು ಇಲ್ಲಲ್ಲ ಅವರು ಕೇಕಲ್ ಬರಬೇಕು ಬರಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ, ನಾನು ಅಲ್ಲೇ ನಿಂತಿದ್ದೀನಿ. ಆಮೇಲೆ ಸ್ವಲ್ಪ ಸುಮಾರು ಹೊತ್ತಾಯ್ತು, ಮತ್ತೆ ವೇದಿಕೆ ಕರೆದ್ರು, ನಾನು ಹೋಗಿ ನಿಂತ್ಕೊಂಡೆ, ಏ ನಿನ್ನ ಸ್ವಲ್ಪ ಸೇರಿಗೋಪ್ಪ ಅವ್ರು ಬರಬೇಕು ಅವರು ಅಂತಂದು. ಆಮೇಲೆ ಎಲ್ಲರೂ ಇವರೇ ಕಂಡ್ರಿ ಅವರು ಅಂದಾಗ ಗಮನ ಸೆಳಿತು, ಈ ಚಿಕ್ಕ ಈ ಹುಡುಗನ ಈ ಹುಡುಗ ಬರ್ತಾನ ಈ ಹುಡುಗ ಬರ್ತಾನ ಅನ್ನೋ ಥರ ಯೋಚನೆ ಮಾಡಿದ್ರು. ನನಗೆ ಗೊತ್ತಿಲ್ಲ ಅದಕ್ಕೆ, ನನ್ನ ನಾನು ನೋಡಿದ ಜೀವನದಲ್ಲಿ ನನಗೆ ಆಗಲೇ ವಯಸ್ಸಾಗ್ಬಿಟ್ಟಿತ್ತು ತುಂಬ. ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು